ಎಲ್ರಿ ಹೇಳಲ್ಲ ಮೊನ್ನೆ ಹೇಳೇನದು ಜನವರಿಯಿಂದ ಸ್ಟಾರ್ಟ್ ಆಗ್ತೈತೆ ಆ ಕಡೆಯವ್ರು ಈ ಕಡೆ ಈ ಕಡೆಯವ್ರು ಆ ಕಡೆ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿನಿ ಅಲ್ಲಿವರೆಗೆ ನೀವು ಕಾಯ್ಬೇಕಷ್ಟೇ ಗೊತ್ತಿಲ್ಲ ರೀ ಇನ್ನು ಅದ್ರ ಬಗ್ಗೆ ಯಾರು ನಡೀತದೆ ಖಂಡಿತವಾಗಿ ನಡೀತದೆ ಜನವರಿ ಜನವರಿಯಲ್ಲಿ ಸ್ಟಾರ್ಟ್ ಆಗ್ತಾರೆ ಪರ್ವ ಪಕ್ಷಾಂತರ ಪರ್ವ ಹೆಂಗೆ ಇರ್ತಾವೆ ಒಂದೊಂದ್ಸಲ ಬುಕಿಂಗ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಲಾಸ್ಟ್ ಕೊನೆಗೆ ಇಲ್ಲಿ ಕ್ಯಾನ್ಸಲ್ ಆಗ್ತೈತೆ ಇಲ್ಲ ಒಬ್ಬೊಬ್ರು ಆಣ್ ಕೊಟ್ಟು ತಗೋತಾರ ಟಿಕೆಟು ಹಂಗೆ ಹೋಗಿತಾರ ಆಮೇಲೆ ಬರೋದಿಲ್ಲ ಹೇಳಿಕ್ಕಾಗೋಲ್ಲ ರಾಜಕೀಯ ಅಂತ ಹಿಂಗೆ ಹೇಳಿಕ್ಕಾಗೋಲ್ಲ ಇದೆಲ್ಲ ಆನ್ಲೈನ್ ಬುಕ್ಕಿಂಗು ಯಾವ ಬೇಕಾದಾಗ ಮಾಡ್ಬೋದು ಯಾವ ಬೇಕಾದಾಗ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಸದ್ಯ ಅಂತ ಇಲ್ಲ ಸದ್ಯ ಅವ್ರಿಗೆ ಯಾರು ಇದ್ರು ಕೂಡ ಇಂಟರ್ನಲ್ ಅವ್ರವ್ರ ಗ್ರೂಪ್ನಾಗ ಚರ್ಚೆ ನಡೆದಿರ್ಬೋದು ಅವ್ರ ಗ್ರೂಪಲ್ಲಿ ಯಾಕಂದ್ರೆ ಅವ್ರ ಗ್ರೂಪಲ್ಲಿ ಅಂತಿಮ ಆದ್ಮೇಲೆ ಹೊರಗಡೆ ಬರ್ಬೇಕಲ್ಲ ಡಿಸಿಷನ್ ರೀ ಆ ರೀತಿ ಅವ್ರವ್ರ ಗುಂಪಿನಲ್ಲಿ ಚರ್ಚೆ ನಡೀತಾ ಇದೆ ಭಾಳ ಕಡೆ ಹೆಂಗೆ ನಾವು ಇಲ್ಲೇ ಇರ್ಬೇಕಾ ಬೇರೆ ಕಡೆ ಹೋಗ್ಬೇಕಾ ಬೇರೆ ಎಲ್ಲ ಪಕ್ಷದಲ್ಲಿ ನಡೆದಿದೆ ಒಂದು ಪಕ್ಷದ ಅಂತ ಏನಲ್ಲ ಎಲ್ಲ ಪಕ್ಷದಲ್ಲಿ ತಮ್ಮ ತಮ್ಮ ಸ್ಥಾನಮಾನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಚರ್ಚೆ ಮಾಡ್ತಾನೆ ಇರ್ತಾರೆ ಅಂತಿಮ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಇರ್ಬೋದು ಸ್ವಾಭಾವಿಕ ಕಡೆ ಯಡಿಯೂರಪ್ಪ ಅವ್ರಿಗೆ ಕಡೆಗಣಿಸಿದ್ದಾರೆ ಬಿ ಜೆ ಪಿ ಅವರು ನಾವೀಗ ಅಲ್ಲಿ ಹೇಳೇವಲ್ಲ ಎರಡು ಮೂರು ಸಲ ಹೇಳೇವು ಅವ್ರ ಬಗ್ಗೆ ಅದನ್ನ ನಡೀತಾನೆ ಇದೆ ಅವ್ರು ನಾನು ಸೈಡ್ಲೈನ್ ಮಾಡಿದ್ರು ಅವ್ರ ಮಕ್ಕಳು ಇಲ್ಲ ಇನ್ನು ಮುಂದಿನ ಚುನಾವಣೆ ಆದ್ಮೇಲೆ ಪೂರ್ತಿ ಸೈಡ್ಲೈನ್ ಮಾಡ್ತಾರೆ ಬಿ ಜೆ ಪಿ ಅವರು ಈಗ ಪಂಚಮ ಸಾಲಿ ಬಿರುಗಾಳಿ ಬಿಡ್ತಾ ಇದೆ ಅದೇನು 2A ಮೀಸಲಾತಿ ಹೋರಾಟವನ್ನು ಕಾಂಗ್ರೆಸ್ಸಿನ ಮೇಲೆ ನೇತೃತ್ವ ವಹಿಸಿ ಮಾಡ್ತದೆ ಪ್ರಣಾಳಿಕೆಯಲ್ಲೂ ತರುವಂಥ ನಿರ್ಧಾರ ಆಗಿದೆ ಅಂತ ಇಲ್ಲ ಇಲ್ಲ ಇನ್ನೂ ಪ್ರಣಾಳಿಕೆ ಜನವರಿ ಫೆಬ್ರವರಿಯಲ್ಲಿ ಅಂತಿಮಗೊಳ್ತಿದೆ ಅವಾಗೆಲ್ಲ ಡಿಸಿಷನ್ ಏನು ಬರ್ತಾರೆ ಪಾರ್ಟಿಯವ್ರು ಅದ್ರ ಮ್ಯಾಗ ಅದು ಹಾಕಬೇಕಾ ಹಾಕಬಾರ್ದು ಹೈಜಾಕ್ ಮಾಡ್ಕೋಬೇಕು ಆ ಹೋರಾಟವನ್ನು ಯಾವುದೇ ಸ್ವಾಭಾವಿಕ ರಾಜಕೀಯಲ್ಲಿ ಓಟ್ ಪಡೀಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೇ ಮಾಡ್ತಾರೆ ಅಂಥ ಸಂದರ್ಭ ಬಂದಾಗ ಅವಕಾಶಗಳನ್ನು ಬಳಸಿಕೊಳ್ಳಿಕ್ಕೆ ಎಲ್ಲ ಪಕ್ಷಗಳು ಪ್ರಯತ್ನ ಮಾಡ್ತೇವೆ ಸೊ ನೋಡೋಣ ಅದ್ರ ಬಗ್ಗೆ ಅಂತಿಮ ಆಗಲಿಕ್ಕೆ ಇನ್ನೂ ಟೈಮ್ ಈಗ 2 ಅರ್ಲಿ ಇನ್ನೂ 4-5 ತಿಂಗಳು ಹೇಳಲಿಕ್ಕೆ ಆಗೋಲ್ಲ ಮಳೆಗಾಲ ನಿಂತ ಮೇಲೆ ಪ್ರಾರಂಭ ನೀವು ಮಳೆಗಾಲನಾಗ ಏನಿಲ್ಲ ಎಲ್ಲರೂ ಈಗ ಗುಡುಗು ಸಿಡಿಲು ಚಾಲೂ ಆಗೈತೆ ಅದಕ್ಕೆ ಆದರೂ ಕೂಡ ಮಳೆ ಆದ್ಮೇಲೆ ನಿಂತ ಮೇಲೆ ಅದ್ರ ಮೇಲೆ ಲೆಕ್ಕಾಚಾರ ಸರಿ ಮಹದಾಯಿ ಯೋಜನೆ ಪ್ಲಾನ್ ಬದಲಾವಣೆ ಮಾಡ್ತಾರೆ